काल नेत्र त्रिनेत्र शूल त्रिशूल गात्रम् ಇನ್ನೆಷ್ಟು ಆಕ್ರಂದನದ ಅರ್ಚನೆಗಳು ಬೇಕು ನಿನಗೆ ಹೇಳು ತಂದೆ. ಮಾತಾಡು ಮಾತಾಡು, ನಾಗಮಣಿ ಕೈ ತಪ್ಪ ಹೋಗ್ತಾ ಇದೆ, ಸಹಾಯಕ್ ಬಾ. ಮೌನವನ್ನು ಮುರಿ ತಂದೆ. ಅರ್ಜುನ್ ಅವರೇ, ನೀವು ಸುಮ್ಮನೆ ತಾಳಿ ಕಟ್ಟಿ. ಯಾರ್ಯಾರ್ದೋ ಮಾತಿಗೆ ಸುಮ್ಮನೆ ಕಿವಿ ಕೊಡೋ ಅವಶ್ಯಕತೆ ಇಲ್ಲ. ಕುಸ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ನನ್ನ ರಾಣಿ. ನಾವು ಒಂಥರ ಬೆನ್ ಹತ್ತಿದ ಬೇತಾಳ ಇದ್ದಂಗೆ, ನಮ್ಮಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಲ್ವೇನ್ರು? ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಸರಿ ಕಣ್ರೋ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇಷ್ಟು ಪರೀಕ್ಷೆ ಬೇಡ ಭಗವಂತ, ನನ್ನನ್ನು ಸುರಕ್ಷಿತವಾಗಿ ಮನೆಗೆ ತಲುಪೋ ಹಾಗೆ ಮಾಡು. ನಾನು ಯಾರ ಹತ್ರನೂ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಕ್ಷಮೆ ಕೇಳೋ ಅಂತ ತಪ್ಪು ನಾನೇನು ಮಾಡಿಲ್ಲ. ನಾನ್ ಯಾಕೆ ಕ್ಷಮೆ ಕೇಳ್ಬೇಕು? ಮಯೂರಿ, ಮತ್ತೆ ಎಲ್ಲ ಸರಿ ಹೋಗ್ತಿರ್ಬೇಕಾದ್ರೆ ಏನೇ ನಿಂದ ಅಡ್ಬಾಯಿ? ಯಾಕಾಗಿರ್ಬಾರ್ದು ಅಜ್ಜಿ, ಆಗ್ಲೇ ಅನುಮಾನ ಪಟ್ಟಿದ್ದು ನಾನೇ. ನನ್ನ ಅನುಮಾನ ನಿಜ ಆಯ್ತು ತಾನೆ? ನೀವ್ ಯಾರು ಊಹೆ ಮಾಡಕ್ ಆಗದಿರೋ ರೀತಿ ಆ ನಾಗಿನಿ ಅಮೃತನ್ ರೂಪ ತಗೊಂಡು ನಮ್ಗಳ ಮಧ್ಯನೇ ಇದ್ರು, ಯಾರಿಗೂ ಅನುಮಾನನೇ ಬರ್ಲಿಲ್ಲ. ಆಮೇಲೆ ಏನಾಯ್ತು ಅಂತ ಎಲ್ರೂ ನಿಮ್ ಕಣ್ಣು ಎದುರುಗಡೆನೆ ನೋಡಿದ್ರಿ ತಾನೆ? ಅದೇ ರೀತಿ ಯಾಕಾಗಿರ್ಬಾರ್ದು? ಹಾವುಗಳು ಅಷ್ಟು ಸುಲಭಕ್ಕೆ ಆಟದಿಂದ ಹಿಂದೆ ಸರಿಯಲ್ಲ ಅಂತ ನಾನು ಕೇಳಿದ್ದೀನಿ ಅಲ್ವಾ ಬಾಬಾ? ಈ ಹುಡುಗಿ ಹೇಳ್ತಿರೋ ಮಾತುಗಳಲ್ಲಿ ಸತ್ಯ ಇದೆ. ನಾನು ಆ ನಾಗಿನಿ ಶಕ್ತಿನ ಅಷ್ಟು ಲಘುವಾಗಿ ಪರಿಗಣಿಸಬಾರ್ದಾಗಿತ್ತು. ಇಚ್ಛಾಧಾರಿ ನಾಗಿಣಿಗೆ ಒಂದೇ ಸಮಯದಲ್ಲಿ ಹಲವಾರು ರೂಪಗಳನ್ನ ತರುಗಿಸೋ
ಶಕ್ತಿ ಇರುತ್ತೆ. ಈಗ ನಡೆದಿದ್ದನ್ನ ನೋಡಿದ್ಮೇಲೆ ಯಾವ ಸಾಧ್ಯತೆಗಳನ್ನು ತೆಗೆದು ಹಾಕುವಾಗಿಲ್ಲ. ಈ ಬಾರಿ ಮೋಸ ಹೋಗಬೇಡ. ಯಾವುದಕ್ಕೂ ಪರೀಕ್ಷೆ ಮಾಡಿ ಮುಂದುವರಿಯೋದು ಒಳ್ಳೇದು. ವಿಷ್ಣು ಅಲ್ವಾ? ಹೌದು ಬಾಬಾ. ನಮ್ಮ ಕಣ್ಣುಗಳೇ ನಮಗೆ ಮೋಸ ಮಾಡುತ್ತವೆ ಅಂದಮೇಲೆ ಪರೀಕ್ಷೆ ಆಗೇ ಹೋಗಲಿ. ವಿಷ್ಣು ಹೋಗಿ ಆ ಮಾಯಾ ಪಿಡ್ಕೆನ ತಗೊಂಡ್ ಬಾ. ಇದೇನ್ ಪಿಟ್ಕೆ ಬಾಬಾ, ಇದ್ರಲ್ಲಿ ಏನಿದೆ? ಇದು ಆ ನಾಗಿಣಿಯ ರೂಪನ ಬಯಲು ಮಾಡೋ ವಿಶೇಷವಾದ ಶಕ್ತಿ ಇರುವಂತಹ ಮಾಯಾ ಪೆಟ್ಟಿಗೆ. ವಿಷ್ಣು ಹೋಗು, ಈ ಕೂಡಲೇ ಈ ಪೆಟ್ಟಿಗೆನ ಮನೆಯ ಪ್ರತಿಯೊಬ್ಬ ಸದಸ್ಯರ ತಲೆ ಮೇಲಿಡು. ಮನುಷ್ಯ ಮಾತ್ರದವರಾದರೆ ಅವರ ಸುತ್ತ ಕೆಂಪು ಪ್ರಭೆ ಒಂದು ಸೃಷ್ಟಿಯಾಗುತ್ತೆ. ನಾಗಿಣಿ ಆಗಿದ್ರೆ ನಾಗ ರೂಪಕ್ಕೆ ಬಂದು ಭಸ್ಮ ಆಗೋಗ್ತಾಳೆ. ಹೋಗು. ಅರ್ಜುನ್ ನನ್ನವರು, ನನ್ನ ಮತ್ತೆ ಅರ್ಜುನ್ ಅವ್ರ ಬಾಂಧವ್ಯಕ್ಕೆ ಏನಾದ್ರೂ ಧಕ್ಕೆ ತಂದ್ರೆ ನಾನು ಮಾತ್ರ ನಿನ್ನನ್ನ ಸುಮ್ನೆ ಬಿಡಲ್ಲ ಅಮೃತ, ಸುಮ್ನೆ ಬಿಡಲ್ಲ. ಯಾವ ರೀತಿಯಲ್ಲಾದ್ರೂ ಸರಿ, ಯಾವ ರೂಪದಲ್ಲಾದ್ರೂ ಸರಿ, ನಿನಗೆ ತೊಂದ್ರೆ ಕೊಟ್ಟೆ ಕೊಡ್ತೀನಿ. ಆ ನಾಗಮನೆಯಲ್ಲಿ ಅದೇನೇನು ರಹಸ್ಯ ಅಡಗಿದೆ ಅಂತ ತಿಳ್ಕೊಬೇಕು. ತಿಳ್ಕೊಳ್ಳದೆ ಹೋದ್ರೆ ಅಪ್ಪ ಮತ್ತೆ ಬಾಬಂಗೆ ಅನುಮಾನ ಬರೋದು ಗ್ಯಾರಂಟಿ. ಇಲ್ಲ ಸಕ್ಕು, ನಾ ಇದನ್ನ ಹಂಗ ಬಿಡಂಗಿಲ್ಲ. ನಮ್ಮ ಮನೆ ಅನ್ನ ತಿಂದು ನಮಗ ಎಣ್ಣೆ ಬತ್ತಿ ಇಡ್ಲಿಕ್ಕತ್ತದ ಆ ಹುಡುಗಿ. ಸಾಗರ ಊರಿಂದ ಬಂದ್ಮ್ಯಾಗಿಂದ ನಿನಗೆ ಜ್ಞಾನ ಒಂದೇ ಕಡೆ ಇರೋದಿಲ್ಲ. ಯಾಕ ಗಂಗನ್ ಮಾಯಕ ಸಾಗರ ಹ್ಯಾಂಗ್ ಮಾಡ್ಲಾಗ ಗೊತ್ತದೇನು? ಬೇಕಾದ್ರ ನಿಮ್ಮನ್ ಮನೆಯಿಂದ ಹೊರಗಾಕಿ ಆಕಿನ ಮನೆಯೊಳಗೆ ಇಟ್ಕೊಂತಾನ. ಪೂಜೆ ಮಾಡೋದಕ್ಕೋಸ್ಕರ ಅಂತ ನಾನೇ ಮಣ್ಣಿನ ಲಿಂಗ ಮಾಡ್ಕೊಂಡೆ. ಶಿವನ್ ಮಹಿಮೆನೆ ಹಾಗೀತ, ಭಕ್ತಿ ಅಲ್ಲಿದೆಯೋ ಅಲ್ಲಿಗೆ ಬಂದ್ಬಿಡ್ತಾನೆ. ಅದಕ್ಕೆ ನೋಡಿ, ಆ ಶಿವನೇ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ನೋಡು, ಈ ಕಾಲದಲ್ಲೂ ಎಂಥ ಪವಾಡ ಮಾಡಿದ್ಯಾ ನೀನು. ನೀವಿಬ್ರು ದಂಪತಿಗಳು ಸೇರಿ ಆ ಶಿವನ್ಗೆ ಪೂಜೆ ಮಾಡಿ. ಫ್ರೆಶಪ್ ಆಗ್ಬೇಕು. ಸ್ಟಿಕ್ ಸೆಲ್ಫಿ. ಅಕ್ಕ, ಭಾರತೀ ನಗರದಲ್ಲಿ ಒಂದು ಹೆಂಗ್ಸ್ ಕೊಲೆ ಆಗಿದೆ ಅಂತೆ ಅಕ್ಕ. ಅಜಯ್, ಇವ್ರ ಹೆಸರೇನು? ಮೃದುಲಾ ಅಂತ ಅಕ್ಕ. ಕೊಲೆ ಯಾವಾಗ ಆಗಿರ್ಬೋದು?
ಮಧ್ಯಾಹ್ನ ಸುಮಾರು 3-4 ಗಂಟೆ ಒಳಗಾಗಿರ್ಬೇಕು. ಕೊಲೆ ಆಗಿರೋದನ್ನ ಮೊದಲು ನೋಡಿದವ್ರು ಯಾರು? ಅವ್ರ ಗಂಡ ಅಕ್ಕ. ಆಫೀಸಿಂದ ಮನೆಗೆ ಬಂದು ನೋಡಿದಾಗ ಕೊಲೆ ಆಗಿತ್ತಂತೆ. ಮೇಲಿನವರಿಗೆ ನೀವೇ ದೂರು ಕೊಟ್ಟಿದ್ದೀರಿ ಅಂತ ಆಯ್ತು. ಹೌದು. ಏನನ್ಕೊಂಡಿದ್ರಿ ಚಕ್ರಾಪುರಿ ಅಮ್ಮನವರ ದೇವಸ್ಥಾನ ಅಂತ ಅಂದ್ರೆ ಇದು ನನ್ನ ಕ್ಷೇತ್ರ, ಇಲ್ಲಿ ನನ್ನದೇ ಆದೇಶ, ನನ್ನದೇ ಕಾನೂನು, ನಾನು ಹೇಳ್ದಾಗ ಮಾಡಿ ಅಷ್ಟೇ. ನೀವ್ ಹೇಳ್ದಾಗ ಮಾಡೋದಕ್ಕೆ ನೀವ್ ನನಗೆ ಸಂಬಳ ಕೊಡ್ತಿಲ್ಲ, ಸರ್ಕಾರ ಕೊಡ್ತಿರೋದು. ಶಾಸ್ತ್ರಿಗಳೇ,